ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ನಡುವೆ ಟ್ವೀಟ್ ವಾರ್ ನಡೀತಾ ಇದೆ. ಸಾಮೂಹಿಕ ಅತ್ಯಾಚಾರಿಗಳಿಗೆ, ರೌಡಿ ಶೀಟರ್ಗಳಿಗೆ ರಕ್ಷಣೆ ನೀಡ್ತಾ ಇದ್ದಾರೆ. ಅಫ್ಕೋರ್ಸ್ ಹೀಗಂತ ಯಾರು ಟ್ವೀಟ್ ಮಾಡಿರ್ತಾರೆ? ಸಿದ್ದರಾಮಯ್ಯನವರು ಮಾಡಿರ್ತಾರೆ. ಆರಗ ಜ್ಞಾನೇಂದ್ರ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಮುಂಚೆಯಿಂದನೂ ಕೂಡ ಅವರೊಬ್ಬ ಅಸಮರ್ಥ ಸಚಿವರು ಅಂಥೇಳಿ ಅನೇಕ ಟೀಕೆ ಟಿಪ್ಪಣಿಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಬಂದಿದ್ರು. ಅಸಮರ್ಥ ಗೃಹ ಸಚಿವ ಅಂತ ಮತ್ತೊಮ್ಮೆ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಅಸಮರ್ಥ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸರಣಿ ಟ್ವೀಟ್ಗೆ ಆರಗ ಜ್ಞಾನೇಂದ್ರ ರೀಟ್ವೀಟ್ ಮಾಡಿದ್ದಾರೆ. ನನ್ನ ಬಗ್ಗೆ ಮಾತನಾಡೋ ನೈತಿಕತೆ ನಿಮಗಿಲ್ಲ ಅಂತ ಆರಗ ಜ್ಞಾನೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಓಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮೂಹಿಕ ಅತ್ಯಾಚಾರಿಗಳಿಗೆ, ಅಕ್ರಮ ಎಸಗೋರಿಗೆ, ಅವ್ರಿಗೆಲ್ಲ ನೀವು ಇಲ್ಲಿ ರಕ್ಷಣೆ ನೀಡ್ತಾ ಇದ್ದೀರಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ, ಹದಗೆಟ್ಟು ಹೋಗಿದೆ ಅನ್ನುವ ಅರ್ಥ ಬರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಯಾರ್ದೋ ತುಷ್ಟೀಕರಣಕ್ಕೆ ಟಿಪ್ಪು ಜಯಂತಿ ಆಚರಣೆಯನ್ನು ಬಲವಂತವಾಗಿ ಹೇರಿ ಹಲವರ ಸಾವಿಗೆ ಹಾಗೂ ಅಶಾಂತಿಗೆ ನೀವೆಲ್ಲ ಕಾರಣ ಆಗಿದ್ದೀರಿ. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಮೊದಲು ನಿಮ್ಮ ತಟ್ಟಲ್ಲಿರೋ ಹೆಗ್ಣಾನ ಓಡಿಸ್ಕೊಳ್ಳಿ, ನಿಮ್ಮ ನೋಡ್ಕೊಳ್ರಿ ಅನ್ನೋ ಥರದಲ್ಲಿ ಮಾತನಾಡ್ದಂಗಿದೆ. ಯಾರು ಆರಗ ಜ್ಞಾನೇಂದ್ರ ಅವರು ರೀಟ್ವೀಟ್ ಮಾಡೋದ್ರ ಮುಖೇನ ಸಚಿವರೇ ಅತ್ಯಾಚಾರ ಆರೋಪಕ್ಕೆ ಗುರಿಯಾಗಿ ನೋಡಿ ಡ್ಯಾಶ್ ಡ್ಯಾಶ್ ಏನೋ ಬರ್ತಾ ಇದೆ. ಮುಖ್ಯಮಂತ್ರಿಯಾಗಿದ್ದ ಗೃಹ ಸಚಿವರನ್ನು ಯಾವ ರೀತಿ ನೀವು ನಡೆಸ್ಕೊಂಡ್ರಿ, ಯಾವ ರೀತಿ ನೀವು ಆಡಳಿತ ನಡೆಸಿದ್ರಿ, ನಿಮ್ಮಲ್ಲಿರೋ ತಪ್ಪುಗಳನ್ನು ಮುಚ್ಚಾಕ್ಕೊಂಡು ಕೇವಲ ಹೆಸರಿಗಾಗಿ ಗೃಹ ಸಚಿವರನ್ನೆಲ್ಲ ಮಾಡಿಕೊಂಡು ನಿಮಗಿಷ್ಟ ಬಂದ ಹಾಗೆ ನೀವು ಅಧಿಕಾರವನ್ನು ಇಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅನ್ನೋದು ಸಚಿವ ಆರಗ ಜ್ಞಾನೇಂದ್ರ ಅವರ ವಾದ.